ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಕಾರ್ಯಕ್ರಮದಲ್ಲಿ 51ನೇ ಕಾರ್ಯಕ್ರಮ. ನಾವು ಈಗ ಲಕ್ಷ್ಮೀಶ್ ತೋಳ್ಪಾಡಿಯವರು ಬರೆದ ಸಂಪಿಗೆ ಭಾಗವತವನ್ನ ವಾಚಿಸ್ತಾ ಇದ್ದೇವೆ. ಕಳೆದ ಎರಡು ವಾರಗಳಿಂದ ಈ ಪುಸ್ತಕವನ್ನ ವಾಚಿಸ್ತಾ ಇದ್ದೇನೆ. ಇಂದು ಮೂರನೆಯ ಭಾಗ, ವ್ಯಾಸರ ವಿಷಾದವು ಶುಕನ ವಿರಕ್ತಿಯು. ವ್ಯಾಸರ ವಿಷಾದವು ಶುಕನ ವಿರಕ್ತಿಯು. ವ್ಯಾಸರಿಗೆ ಆಳದಲ್ಲಿ ನೋವೊಂದು ಕಾಡುತ್ತಿತ್ತು. ಅವರದೇ ಮಾತನ್ನು ಬಳಸಿ ಹೇಳುವುದಾದರೆ ಅದು ವಿಷಾದ ಯೋಗ. ತಾನು ಅಪಾರವಾದ ವಾಂಗ್ಮಯವನ್ನ ರಚಿಸಿದೆ. ಸೂತ್ರ, ಪುರಾಣ, ಇತಿಹಾಸ, ಹೀಗೆ ಇದೊಂದು ಮಾತಿನ ಜಗತ್ತು. ಜಗತ್ತಿನಲ್ಲಿ ಕಾಣುವ ವೈವಿಧ್ಯದಂತೆ ಮಾತಿನಲ್ಲಿಯೂ ಅಪಾರ ವೈವಿಧ್ಯ. ಮಾತಿನ ಏನೆಲ್ಲ ಸಾಧ್ಯತೆಯನ್ನು ಜಗತ್ತಿಗೆ ತೋರಿಸಿದಂತೆ ಈ ಮಾತಿನ ಜಗತ್ತಿನಲ್ಲಿ ತಾನೇ ಜಗದ್ಗುರು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಹಾಭಾರತದಂತಹ ಕೃತಿ, ಅದು ಇತಿಹಾಸ ಅಂದರೆ ಲೌಕಿಕ. ಆಧ್ಯಾತ್ಮವನ್ನು ಒಡಲಿನಲ್ಲಿ ಇಟ್ಟುಕೊಂಡೂ ಲೌಕಿಕ, ಆಧ್ಯಾತ್ಮವನ್ನು ಕಂಗೆಡಿಸಬಲ್ಲ ಲೌಕಿಕ. ಸೂಕ್ಷ್ಮಜ್ಞನೊಬ್ಬ ಮೈಮರೆತು ತನ್ನದೇ ನಾಲ್ಕು ಮಾತುಗಳನ್ನು ಈ ರಚನೆಗೆ ಸೇರಿಸಿದರೆ ಅದು ವ್ಯಾಸರಿಗೆ ತನ್ನ ಕಾಣಿಕೆ ಎಂದು ಭಾವಿಸಬಹುದಾದ ರೀತಿಯ ಕೃತಿ. ಅಂದರೆ ಹಿಗ್ಗುತ್ತಾ ಹೋಗಬಲ್ಲ, ಎಂಥ ಪ್ರಕ್ಷೇಪಗಳನ್ನು ಅರಗಿಸಿಕೊಂಡು ಬೆಳೆಯಬಲ್ಲ ಕೃತಿ. ಈ ಅರ್ಥದಲ್ಲಿ ಒಂದು ಜನಾಂಗದ ಕೃತಿ. ಮುಖ್ಯವಾಗಿ ಈ ಇತಿಹಾಸವನ್ನು ತಾನು ವೇದಾಧಿಕಾರ ಇಲ್ಲದವರಿಗೆಂದು ಹಾಗೆಯೇ ಪರಿಣತರಾದವರಿಗಾಗಿಯೇ ರಚಿಸಿದೆ. ಸ್ತ್ರೀಯರಿಗಾಗಿ ರಚಿಸಿದೆ, ಶೂದ್ರರಿಗಾಗಿ ರಚಿಸಿದೆ, ಧರ್ಮವನ್ನು ತಿಳಿಯದೆ ಕಂಗೆಟ್ಟವರಿಗಾಗಿ ರಚಿಸಿದೆ, ವೇದದ ಅಂತರಂಗವೇನು ಎಂದು ಬಿತ್ತರಿಸುವುದಕ್ಕಾಗಿಯೇ ರಚಿಸಿದೆ. ವೇದವೆಂದರೆ ಶ್ರುತಿ, ಶ್ರವಣ ಸಾಮಗ್ರಿ. ಕೇಳಿದರೆ ಸಾಕು, ಉದ್ಧಾರವಾಗಬೇಕು. ಈ ಜಾಡು ಹಿಡಿದೆ ಎಲ್ಲರೂ ಕೇಳುವಂತ, ಕೇಳಿದರೆ ಧರ್ಮ ಸಂಕಟಕ್ಕೆ ಒಳಗಾಗಿಯೇ ಧರ್ಮ ಸೂಕ್ಷ್ಮವನ್ನು ತಿಳಿಯಬಲ್ಲಂತ ಕೃತಿಯನ್ನು ರಚಿಸಿದೆ. ಭಾರತ ವ್ಯಪದೇಶೇನ ಹಿ ಆಮ್ನಾಯಾರ್ಥಶ್ಚರ್ತಿ ದರ್ಶಿತ ದೃಶ್ಯತೆ ಯತ್ರ ಧರ್ಮಾದಿ ಸ್ತ್ರೀ ಶೂದ್ರಾದಿ ಬಿರಪ್ಯುತ. ಆ ಮಟ್ಟಿಗೆ ಕೃತಾರ್ಥತೆಯ ಭಾವವೂ ಇದೆ. ಆದರೆ ಏಕೋ ಮನಸ್ಸಿನಾಳದಲ್ಲಿ ಒಂದು ಅಪ್ರಸನ್ನತೆ, ಒಂದು ನೆಮ್ಮದಿ ಇಲ್ಲದ ಸ್ಥಿತಿ, ಒಂದು ವಿಚಿತ್ರ ವಿಹ್ವಲತೆ ಕಾಡುತ್ತಿದೆ. ಏನು, ಲೋಕಕ್ಕೆ ಮಾತನ್ನು ಮೀಸಲಿಟ್ಟು ಅದಕ್ಕೆ ಬದಲಾಗಿ ಈ ವಿಹ್ವಲತೆಯನ್ನು ಪಡೆದುಕೊಂಡಂತಾಯಿತೆ. ಪರಮ ವಿರಕ್ತರಿಗಾಗಿಯೇ ಮಾತನ್ನು ಮೀಸಲು ಮಾಡದೆ ಹೋದೆನೆ. ಅಂದರೆ ವಿರಕ್ತನು ಕೇಳುವಂತೆ ಕೇಳಿ ಒಲಿಯುವಂತೆ ಮಾಡುವುದೇ ಮಾತುಗಾರನಿಗೆ ದೊಡ್ಡ ಪರೀಕ್ಷೆಯೇ. ಅದೇ ಶ್ರೋತ್ರಿಯ ಸಂಸ್ಕೃತಿಯ ಮೂಲಾರ್ಥವೇ ಮಾತು. ಲೋಕದ ಕಿವಿಯನ್ನು ನಂಬಬಾರದೆ, ನಾನು ನಂಬಿಬಿಟ್ಟೆನೆ. ಭಾಗವತದಲ್ಲಿ ಅಲ್ಲದೆ ಅನ್ಯತ್ರ ಕೂಡ ವ್ಯಾಸರ ವಿಷಾದ ವ್ಯಕ್ತವಾದದ್ದುಂಟು. ಕೈ ಎತ್ತಿ ಹೇಳುತ್ತಿದ್ದೇನೆ, ಓ ಇಲ್ಲಿ ಕೇಳಿ, ಬದುಕಿನಲ್ಲಿ ಅರ್ಥ ಕಾಮಗಳು ಮುಖ್ಯವೇ ಹೌದು, ಆದರೆ ಆ ಅನುಭವಗಳನ್ನು ಧರ್ಮದ ನೆರಳು ಬೆಳಕಿನಲ್ಲಿ ಸಾಧಿಸಬೇಕು. ಸಾಧಿಸಲಾಗುತ್ತದೆ ಎಂದು ಹೇಳುತ್ತಿದ್ದೇನೆ. ಯಾಕೆ ಯಾರು ಈ ಮಾತನ್ನು ಕೇಳಿಸಿಕೊಳ್ಳುತ್ತಿಲ್ಲ? ಇದು ವ್ಯಾಸರ ಪ್ರಸಿದ್ಧವಾದ ಉದ್ಗಾರ. ಲೋಕಕ್ಕಾಗಿಯೇ ಹೇಳುತ್ತಿರುವ ಮಾತನ್ನು ಲೋಕ ಕೇಳುತ್ತಿಲ್ಲ ಎಂಬ ವಿಷಾದ. ಇದೇನು ಬಿಚ್ಚು ಮಾತು! ಇದನ್ನೇ ಸೂಚ್ಯವಾಗಿ ಚಿತ್ರಿಸಿದ್ದುಂಟು. ಮಹಾಭಾರತದ ಯಕ್ಷ ಪ್ರಶ್ನೆಯನ್ನು ನೋಡಬಹುದು. ಯಕ್ಷ ಒಂದು ರಹಸ್ಯ, ಆತ ಯಾರಿಗೂ ಕಾಣಿಸುತ್ತಿಲ್ಲ. ಆದರೆ ಆತನ ಕೊಳದ ನೀರು ಕುಡಿಯ ಬಂದವರಿಗೆ ಯಕ್ಷ ಪ್ರಶ್ನೆಗಳನ್ನು ಕೇಳುತ್ತಾನೆ. ದಾಹವನ್ನು ನಿವಾರಿಸಿಕೊಳ್ಳುವುದೇನೋ ಮುಖ್ಯವೇ, ಪ್ರಶ್ನೆಗಳನ್ನು ಕೇಳಿಸಿಕೊಳ್ಳುವುದು ಅಷ್ಟೇ ಮುಖ್ಯ. ತಾನು ಪ್ರಶ್ನೆಗಳಿಗೆ ಉತ್ತರಿಸಬಲ್ಲೆ ಎಂಬ ಆತ್ಮ ಸನ್ಮಾನದಿಂದಾದರೂ ಮನುಷ್ಯ ಪ್ರಶ್ನೆಯ ಕುರಿತು ಚಿಂತಿಸಲಿ ಎಂಬ ಭಾವ. ಆದರೆ ಧರ್ಮರಾಯನನ್ನು ಬಿಟ್ಟು ಬೇರೆ ಯಾರು ಪ್ರಶ್ನೆಗಳನ್ನು ಕೇಳಿಸಿಕೊಳ್ಳುವುದಕ್ಕೂ ತಯಾರಿಲ್ಲ. ಆಶ್ಚರ್ಯವೆಂದರೆ ಮೂರ್ಛಿತರಾಗಿ ಬಿದ್ದ ತಮ್ಮಂದಿರನ್ನು ನೋಡಿಯೂ ಅಣ್ಣಂದಿರು ಪ್ರಶ್ನೆ ಕೇಳಿಸಿಕೊಳ್ಳದಿರುವುದು. ಯಾವುದು ಆಶ್ಚರ್ಯ ಈ ಲೋಕದಲ್ಲಿ ಎಂದು ಯಕ್ಷ ಕೇಳಿದ ಪ್ರಶ್ನೆಗೆ ಧರ್ಮರಾಯ ಕೊಟ್ಟ ಉತ್ತರ ತನ್ನ ಕಣ್ಣ ಮುಂದಿನ ಸನ್ನಿವೇಶವನ್ನೇ ವರ್ಣಿಸದಂತಿದೆ. ಪಾಂಡವರ ಕಥೆಯೇ ಹೀಗಾದರೆ ಇನ್ನು ಕೌರವರ ಕಥೆ ಹೇಗಿರಬಹುದು? ಕೌರವರಂತವರ ಮುಂದೆ ಇಂತಹ ಸನ್ನಿವೇಶವೇ ಸೃಷ್ಟಿಯಾಗುವುದಿಲ್ಲ. ಇದು ತನ್ನ ಜಾಗದಲ್ಲಿ ಯಕ್ಷನನ್ನು ಕಲ್ಪಿಸಿ ವ್ಯಾಸರು ಸೂಚಿಸುತ್ತಿರುವುದು. ಲೋಕ ಮಾತು ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧವಿಲ್ಲ ಎಂಬ ವಿಷಾದ. ಭಾಗವತದಲ್ಲಿ ಈ ವಿಷಾದ ಇನ್ನಷ್ಟು ಆಳವಾಗಿದೆ, ಇನ್ನಷ್ಟು ಆತ್ಮ ಕೇಂದ್ರಿತವಾಗಿದೆ. ಶುಕ ತನಗೆ ಬದುಕಿನ ದೊಡ್ಡ ದರ್ಶನ ಮಾಡಿಸಿದ. ಶುಕನದು ವಿರಕ್ತಿ, ವಿರಾಗ. ತನ್ನದು ಅನುರಕ್ತಿ, ಅನುರಾಗ. ಶುಕನದು ಸೃಷ್ಟಿಯಲ್ಲಿ ಗಂಡು ಹೆಣ್ಣೆಂಬ ಭೇದವನ್ನು ಕಾಣದ ಮೂಲ ಮುಗ್ಧತೆ. ತನಗೇಕೆ ಈ ಮೂಲ ಮುಗ್ಧತೆಯ ಹೊಳವು ಉಂಟಾಗಲಿಲ್ಲ? ಶುಕನನ್ನು ಕಂಡಾಗ ಅಚ್ಚರಿ ಎಂದರೆ ಮೀಯುತ್ತಿದ್ದ ಹೆಣ್ಣು ಮಕ್ಕಳಿಗೆ ಮೈ ಕಾಣಿಸಿದ್ದಕ್ಕೆ ನಾಚಬಲ್ಲ ಹೆಣ್ಣು
ಹೆಣ್ಣು ಮಕ್ಕಳಿಗೆ ಅದು ಹೇಗೆ ಶುಕನ ಒಳ ಬಗ್ಗೆ ತಿಳಿದು ಬಿಟ್ಟಿತು. ಇಲ್ಲೇನೋ ಇದೆ ರಹಸ್ಯ. ವಿರಾಗದಿಂದಲೇ ಮೂಡಿ ಬಂದಿರುವುದಲ್ಲವೇ ಅನುರಾಗ. ತಮ್ಮನ್ನು ಪೂರ್ಣ ಒಪ್ಪಿಸಿಕೊಳ್ಳಬಲ್ಲ, ನಿಜವಾಗಿ ಅನುರಕ್ತರಾಗಬಲ್ಲ ಹೆಣ್ಣು ಮಕ್ಕಳಿಗೆ ಆ ಕಾರಣದಿಂದಲೇ ವಿರಕ್ತಿಯು ಇನ್ನೊಂದು ಮೈ ಆಗಿರಬೇಕು. ಓ, ಎಂಥವರಿಂದ ವೇದವನ್ನು ದೂರ ಮಾಡಿದೆವು? ಮಾತೆಂಬುದು ಹೆಣ್ಣು ಎಂದು ವ್ಯಾಸರಿಗೆ ಹೊಳೆದು ಬಿಟ್ಟಿತು. ಅವಳು ಸರಸ್ವತಿ, ಅವಳು ವಿರಕ್ತನನ್ನು ತಿಳಿಯಬಲ್ಲಳು, ಅವಳು ವಿರಕ್ತನನ್ನು ಪ್ರತಿಫಲಿಸಬಲ್ಲಳು, ಪ್ರತಿಫಲಿಸುವ ತನ್ನ ರಸವಂತಿಕೆಯನ್ನು ಕಳೆದುಕೊಳ್ಳದೆ. ವ್ಯಾಸರಿಗೆ ತಾನು ಪುತ್ರ ಸ್ನೇಹದಿಂದ ಅಶೋಕನನ್ನು ಹಿಂಬಾಲಿಸಿದ ಅನುಭವವು ಧನ್ಯವಾದಂತೆನಿಸಿತು. ಲೋಕ ವಿರಕ್ತಿಯನ್ನು ಅಪಾರ ಲೋಕ ಜೀವನ ಅನುಭವವೊಂದು ಹಿಂಬಾಲಿಸುತ್ತಿದೆ. ವಿರಕ್ತನು ಮೌನಿ, ಅಸಂಗ, ಸೃಷ್ಟಿಮುಖಿಯಲ್ಲ ನಿಜ. ಆದರೆ ಅವನಿಗೆ ಗೊತ್ತಿರಲಿ, ಮಾತು, ರಾಗ, ರಕ್ತಿ, ಸಂಗ, ಸೃಷ್ಟಿ ಅವನನ್ನು ಹಿಂಬಾಲಿಸುತ್ತದೆ ಅಂತ. ಜೀವನದ ನಡೆಯೇ ವಿಚಿತ್ರ. ಎಲ್ಲಿ ಹಿಂಬಾಲಿಸಲ್ಪಡದಂತೆ ನಡೆಯೋದು ಸಾಧ್ಯವೇ ಇಲ್ಲ. ವಿರಕ್ತನೊಮ್ಮೆ ಹಿಂದಿರುಗಿ ನೋಡಲಿ, ಆ ಕಟಾಕ್ಷವೇ ಅವನನ್ನು ಹಿಂಬಾಲಿಸುವ ಮಾತಿಗೆ ಸಂಜೀವನದಂತೆ ಇರುತ್ತದೆ. ಅದನ್ನೇ ಮಾತು ಅದ್ಭುತವಾಗಿ ವರ್ಣಿಸಬಲ್ಲದು, ವರ್ಣಿಸಿ ತಾನು ಜೀವಂತವಾಗಬಲ್ಲದು. ವ್ಯಾಸರು ಹೀಗೆ ತನ್ನಲ್ಲಿಯೇ ತುಯ್ಯಲಾಡುತ್ತಿರುವಾಗ ಅಲ್ಲಿಗೆ ವೀಣಾಪಾಣಿಯಾದ ನಾರದರು ಬಂದರಂತೆ. ನಾರದರೆಂದರೆ ಸೂತ ಪುರಾಣಿಕನ ಅಲೌಕಿಕ ರೂಪ. ಸೂತ ಪುರಾಣಿಕನು ವಿಲೋಮ ಜಾತನಾಗಿದ್ದರೆ ನಾರದರು ಬ್ರಹ್ಮ ಮಾನಸ ಪುತ್ರನಂತೆ. ಲೋಕ ಪರಲೋಕಗಳ ಬದುಕಿನ ವಕ್ತಾರ ಈ ಮಾನಸ ಪುತ್ರ. ಕಲಿಯುಗದಲ್ಲಿ ಮನುಷ್ಯ ಲೋಕದಲ್ಲಿ ಸಂಚರಿಸುತ್ತಾ ಅವರು ಭಕ್ತಿ ತರುಣಿಯನ್ನು ಸಂತೈಸಬಲ್ಲರು. ಹಾಗೆಯೇ ಭಾಗವತದ ರಚನೆಗೆ ಮನಸ್ಸನ್ನು ಹದಗೊಳಿಸುವಂತೆ ವೇದವ್ಯಾಸರನ್ನು ಸಂತೈಸಬಲ್ಲರೂ ಕೂಡ. ಅವರ ಸಂತೈಕೆಯೇ ಒಂದು ಕ್ರಿಯಾಶಾಲಿ. ಹೀಗೆ ವ್ಯಾಸಾಶ್ರಮದಲ್ಲಿ ವ್ಯಾಸ ನಾರದರು ಭೇಟಿಯಾದರಂತೆ. ವ್ಯಾಸರು ತಮ್ಮ ಅಂತರಂಗದ ದುಗುಡವನ್ನು ನಾರದರಲ್ಲಿ ಹೇಳಿಕೊಂಡರು. ನಾರದರು ವ್ಯಾಸರ ಒಳಗಿನ ತಲ್ಲಣಗಳನ್ನು ಗ್ರಹಿಸಿದರು. ತಲ್ಲಣದ ಗ್ರಹಿಕೆಯೇ ಸೃಷ್ಟಿಶೀಲತೆಯ ಮುಂಗಾಣಿಕೆಯಲ್ಲವೇ? ಎಲ್ಲವನ್ನು ಕೇಳಿ ನಾರದರು ಹೀಗೆ ಹೇಳಿದರಂತೆ. ಆಹಾ, ನಿಮಗೆ ಕವಿತಿರುವ ವಿಷಾದದ ಕಪ್ಪು ಮೋಡದ ನಡುವೆ ಪೀತಾಂಬರದಂಚಿನ ಮಿಂಚಿನ ಗೆರೆಯೊಂದನ್ನು ನಾನು ಕಾಣಬಲ್ಲೆ. ಓ ದ್ವೈಪಾಯನ, ನೀವು ನಿಮ್ಮ ಅಸಾಮಾನ್ಯ ವಾಗ್ಮಯದಲ್ಲಿ ಪ್ರವೃತ್ತಿ ಮಾರ್ಗವನ್ನೇನು ಹೆಚ್ಚಳದಲ್ಲಿ ಬಣ್ಣಿಸಿದಿರಿ. ಈಗ ನಿವೃತ್ತಿ ಪಥವನ್ನು ಬಣ್ಣಿಸಬೇಕಾಗಿದೆ. ಲೋಕದ ರಕ್ತಿಯನ್ನು ಬಣ್ಣಿಸಿದಿರಿ, ಈಗ ಲೋಕ ವಿರಕ್ತಿಯನ್ನು ಬಣ್ಣಿಸಬೇಕಿದೆ. ಹಾಗೆ ಬಣ್ಣಿಸಬೇಕಾದರೆ ನಿವೃತ್ತಿ ಮನೋಧರ್ಮವು ನಿಮ್ಮನ್ನು ಆವರಿಸಬೇಕಲ್ಲವೇ? ಇದು ಅಂಥದ್ದೊಂದು ವಿಷಾದ ನಿಮ್ಮನ್ನು ಕವಿದಿರುವುದು. ನನ್ನ ಮಾತನ್ನು ಲೋಕ ಕೇಳುತ್ತಿಲ್ಲವಲ್ಲ ಎಂದು ಈ ಹಿಂದೆ ಕೊರಗಿದಿರಿ. ಈ ಅರ್ಥದಲ್ಲಿ ಮಾತು ಸೋತಿದೆ ಎಂದಂತಾಯಿತು. ಈಗಲಂತೂ ಮಾತು ತನ್ನ ಸೋಲನ್ನು ಇಡಿಯಾಗಿ ಅನುಭವಿಸಬೇಕಿದೆ. ಪೂರ್ತಿ ಸೋತಾಗಲೇ ಮಾತು ಗೆಲ್ಲುವುದಯ್ಯ. ಮಾತು ಸತ್ಯವನ್ನು ಪಡೆಯಲಾಗದೆ ತನ್ನ ಮನಸ್ಸಿನೊಂದಿಗೆ ಹಿಮ್ಮರಳಿತು ಎಂಬ ಮಾತನ್ನು ನೀವು ಕೇಳಿಯೇ ಇದ್ದೀರಿ. ವಾಚೋ ನಿವರ್ತಂತೆ ಅಪ್ರಾಪ್ಯ, ತಾನು ಸತ್ಯವನ್ನು ಹಿಡಿಯಲಾರೆ ಎಂದುಕೊಳ್ಳುತ್ತಾ ಮಾತು ಹಿಂದಿರುಗಿತು. ಅದಕ್ಕೆ ಅಷ್ಟು ತಿಳಿಯಿತು. ಅದು ದೊಡ್ಡ ತಿಳುವಳಿಕೆ, ಹಿಂದಿರುಗಿದ ಮಾತು. ಆಗ ಗೊತ್ತಾಯಿತು, ಮಾತಿಗೆ ಹಿಂದಿರುಗಿ ನೋಡೋದು ಸಾಧ್ಯ ಅಂತ. ಹಿಂದಿರುಗೋದು ಒಂದು ಅನನ್ಯವಾದ ಜಾಗೃತಿ ಅಂತ. ಮಾತಿಗೆ ಆಗ ಅನೂಹ್ಯವಾದ ನರ್ತನದ ಗತಿಗಳೆಲ್ಲ ಬಂತು. ಸೋತೆನೆನ್ನುವುದು, ನಾನಿನ್ನ ಹಿಡಿಯಲಾರೆ ಎನ್ನುವುದು ಭಗವಂತನ ಸತ್ಯದ ಸ್ತುತಿಯಾಗುತ್ತೆ ಅಂತ ಆಗ ಗೊತ್ತಾಯಿತು. ನಾನು ಹಿಡಿಯಬಲ್ಲೆ ನಿನ್ನನ್ನು ಎಂದಾಗ ಅದು ಸತ್ಯದ ಸ್ತುತಿಯಾಗುವುದರ ಬದಲು ತನ್ನದೇ ಸ್ತುತಿಯಾಗುತ್ತೆ ಎಂದೂ ಗೊತ್ತಾಯಿತು. ತನ್ನ ಸೋತ ಸ್ಥಿತಿಯನ್ನೇ ಸ್ತುತಿಯನ್ನಾಗಿಸುವ ಚಮತ್ಕಾರವನ್ನು ಭಗವಂತ ಅಥವಾ ಸತ್ಯ ಸಾಧಿಸಿದ್ದು ತನ್ನನ್ನು ಹಿಂದೆ ನೋಡುವಂತೆ ಮಾಡಿ ಎಂದು ಗೊತ್ತಾಯಿತು. ಹೀಗೆ ನೋಡುವುದು, ವಿರಕ್ತನನ್ನು ಹಿಂಬಾಲಿಸುವುದು ಎರಡೂ ಒಂದೇ. ಈ ವಿಚಿತ್ರವನ್ನು ಚಿಂತಿಸಿ ಎನ್ನುತ್ತಾ ವೀಣೆ ಮಿಡಿಯುತ್ತಾ ನಾರದರು ತೆರಳಿದರಂತೆ. ಹಾಗೆ ರಚನೆಗೊಂಡಿತು ಭಾಗವತ ವ್ಯಾಸರಿಂದ. ಕೃಷ್ಣನ ಚಿತ್ರದಲ್ಲಿ ವ್ಯಾಸ ಮತ್ತು ಶುಕ ಮಿಲನಗೊಂಡಂತಿದೆ. ಶುಕನಲ್ಲಿ ಗಂಡು ಹೆಣ್ಣೆಂಬ ಭೇದ ಅಳಿದಿದೆ ಎಂದು ಗುರುತಿಸಿದ ಹೆಣ್ಣು ಮಕ್ಕಳು ಭಾಗವತದಲ್ಲಿ ಗೋಪಕನ್ಯೆಯರಾದಂತಿದೆ. ಕೃಷ್ಣ ಗೋಪಿ ವಿಲಾಸ ಶುಕನಿಗೆ ತನ್ನೊಳಗೆ ಆನಂದದ ಲಹರಿಯಂತಿದೆ. ಶುಕನ ವಿರಕ್ತಿಯನ್ನು ವ್ಯಾಸರು ಹಿಂಬಾಲಿಸಿದ್ದೇ ಶ್ರವಣ ಸುಧಾ ವಿನೂತ ಕಥನ ಕಾರಣವಾದಂತಿದೆ. ಈ ಬದುಕಿಗೆ ಉದ್ವೇಗದ ಮೇಲೆ ಎಂತಹ ಮೋಹ, ಈ ಬದುಕಿಗೆ ಉದ್ವೇಗದ ಮೇಲೆ ಎಂತ ಮೋಹ. ವ್ಯಾಸರು ತಮಗೆ ತಾವೇ ಹೇಳಿಕೊಂಡಂತೆ ಇದ್ದ ಭಾಗವತವನ್ನು ಶುಕನಿಗೆ ಹೇಳಿದರು. ತಮಗೆ ತಾವೇ ನಿಜವಾಗಿ ಹೇಳಿಕೊಳ್ಳಬಲ್ಲ ಆಳದ ಮಾತುಗಳನ್ನೇ ಮಗನಿಗೆ ಹೇಳಬೇಕು. ಆಗ ಅದು ನಿಜವಾದ ಪಿತೃವಾಕ್ಯ, ಅಂದರೆ ಮುಂದಿನ ಜನಾಂಗಕ್ಕೆ ಒಪ್ಪಿಸುವ ಮಾತುಗಳಾಗುವು. ವ್ಯಾಸರ ವ್ಯಕ್ತಿತ್ವದಲ್ಲೇ ಹಿಂದೂ ಮುಂದಿನದನ್ನು, ಪ್ರಾಚೀನ ನೂತನಗಳನ್ನು, ಎರಡು ತಲೆಮಾರುಗಳನ್ನು ಬೆಸೆಯುವ ತುಡಿತವಿದೆ.
ಇದು ವ್ಯಾಸರಂತ ಮಹಾವಕ್ತಾರನೊಬ್ಬನಿಗೆ ಸಹಜವಾದುದೇ. ವ್ಯಾಸರು ವೇದ ವ್ಯಾಸರೆಂದು ಪ್ರಸಿದ್ಧರಾದುದು ವೇದ ಸಂಹಿತೆಯ ಸಂಕಲನವನ್ನು ಮಾಡಿದುದರಿಂದ. ಋಗ್ವೇದವನ್ನು ನೋಡಿ, ಅದರ ಮೊದಲ ಮಂತ್ರ ಅಗ್ನಿಯನ್ನು ಕುರಿತದ್ದು. ಈ ಮೊದಲ ಮಂತ್ರದಲ್ಲೇ ಒಂದು ನುಡಿ ಹೀಗಿದೆ: ಅಗ್ನಿಹಿ ಪೂರ್ವೇಭಿಹಿ ಋಷಿಭಿಹಿ ಈಜ್ಯಃ ನೂತನೈ ಉತ. ಪೂರ್ವದ ಋಷಿಗಳಿಂದ ಸ್ತುತ್ಯನಾದ ಅಗ್ನಿ ನೂತನರಿಂದಲೂ ಸ್ತುತ್ಯನಾಗಿದ್ದಾನೆ ಎಂದು ಇದರರ್ಥ. ಇದೊಂದು ಸಂಭಾವನೆ ಕೂಡ. ಅಂದರೆ ಅಗ್ನಿಯು ನೂತನ ಆಧುನಿಕರಿಂದಲೂ ಸ್ತುತ್ಯನಾಗಬೇಕು ಎಂಬ ಆಶಯವನ್ನು ಸೂಚಿಸುವಂತದ್ದು. ಅತ್ಯಂತ ಪ್ರಾಚೀನ ವಾಗ್ಮಯವಾದ ಋಗ್ವೇದದ ಮೊದಲ ನುಡಿಯಲ್ಲೇ ಪೂರ್ವಿಕ ಮತ್ತು ನೂತನ ಎಂಬೆರಡು ಪದಗಳು ಒಟ್ಟಿಗೆ ಬಂದಿವೆ. ಇವರಿಬ್ಬರಿಂದಲೂ ಸ್ತುತ್ಯನಾಗುವುದೇ ದೇವತೆಯ ನಿಜವಾದ ಅರ್ಹತೆ, ಮತ್ತು ಇದನ್ನು ಸಾಧಿಸುವುದರಲ್ಲಿಯೇ ಮನುಷ್ಯರ ನಿಜವಾದ ಅರ್ಹತೆ ಕೂಡ ಅಡಗಿದೆ ಎಂಬ ಸೂಚನೆ ಇಲ್ಲಿದೆ. ಒಮ್ಮೆ ಜ್ವಲಿಸಿದ ಅಗ್ನಿಯನ್ನು ಆರದಂತೆ ಕಾಪಾಡಿಕೊಳ್ಳಬೇಕು ಎನ್ನುವ ಎಚ್ಚರವೇ ಪೂರ್ವಿಕರನ್ನು ನೂತನರನ್ನು ಬೆಸೆಯುವ ಎಚ್ಚರವಾಗಿ ಮಾರ್ಪಟ್ಟಿದ್ದರೆ ಅಚ್ಚರಿಯಿಲ್ಲ. ಈ ಪೂರ್ವಿಕ ಮತ್ತು ನೂತನ ಎಂದು ಗುರುತಿಸಿದ ಕ್ಷಣದಲ್ಲೇ ವೇದದ ಮೊದಲ ಆವಿಷ್ಕಾರವಾಯಿತೋ ಹೇಗೆ? ಏನಿದ್ದರೂ ಈ ಮಂತ್ರವನ್ನು ಋಗ್ವೇದದ ಮೊದಲ ಮಂತ್ರವಾಗಿ ಸಂಕಲನ ಮಾಡಿದ್ದರಲ್ಲಿ ವ್ಯಾಸರ ಮನಸ್ಸು ಇಂಗಿತ ಕಾಣಿಸುತ್ತದೆ. ಏನಿದ್ದರೂ ವಾಂಗ್ಮಯವೆನ್ನುವುದೇ ಬೆಸೆಯುವಂತಹದ್ದು. ವಾಕ್ ಎಂದರೆ ಮೂಲತಃ ಒಂದು ಕರೆಯಲ್ಲವೇ? ತನಗೆ ಸ್ಪಂದಿಸುವಂತೆ ಓಗೊಡುವಂತೆ, ಓಗೊಡುವುದಕ್ಕಾಗಿ ತನ್ನನ್ನೇ ಒಪ್ಪಿಸಿಕೊಂಡ ಕರೆಯಲ್ಲವೇ? ಒಪ್ಪಿಸಬೇಕಾದರೆ ತನಗೆ ತಾನೇ ಹೇಳಿಕೊಳ್ಳಬಲ್ಲಷ್ಟು ಆತ್ಮೀಯವು ಅನುಭವದ ಕಾವಿನಿಂದ ಕೂಡಿದ್ದು ಆಗಿರಬೇಕಲ್ಲ. ಶಬರಿಯ ಹಣ್ಣಿನ ಕಥೆಯಂತೆ ತಾನು ಮೊದಲು ರುಚಿ ನೋಡಿ, ಕೋ ಇದು ಚೆನ್ನಾಗಿದೆ ಎಂದು ಒಪ್ಪಿಸಿದಂತೆ. ವ್ಯಾಸರು ಭಾಗವತವನ್ನು ಶುಕನಿಗಲ್ಲದೆ ಬೇರಾರಿಗೂ ಹೇಳಿದಂತಿಲ್ಲ. ಶುಕನಾದರೂ ಅಹೇತುಕವಾದ ಒಂದು ಪ್ರಜ್ಞಾಸ್ಥಿತಿಯಲ್ಲಿರುವವನು. ಅಹೇತುಕವೆಂದರೆ ವ್ಯಾವಹಾರಿಕತೆಯನ್ನು, ಕೇವಲ ಲೌಕಿಕತೆಯನ್ನು ಮೀರಿದ ಭಾವಸ್ಥಿತಿ. ಮಡಕೆಯನ್ನು ನೋಡಿ, ಇದು ಮಣ್ಣು ಎಂದು ತಿಳಿದ ತತ್ವಜ್ಞಾನಿ ಮತ್ತೆ ಮಡಕೆ ಮಣ್ಣುಗಳ ನಡುವೆ ಕೇವಲ ವ್ಯಾವಹಾರಿಕತೆಯನ್ನು ಸದಾ ಯೋಚಿಸಿಕೊಂಡಿರಲಾರನಷ್ಟೇ. ಆಗ ಅಂತಃಕರಣವನ್ನು ತುಂಬಿರುವುದು ಒಂದು ಭಾವಸ್ಥಿತಿ. ಇಂಥ ಭಾವಸ್ಥಿತಿಯೇ ಪ್ರೀತಿ ಎಂಬ ರಸ ಒಸರುವುದಕ್ಕೆ ತಕ್ಕುದಾದ ಸ್ಥಿತಿ. ವ್ಯಾವಹಾರಿಕತೆಯನ್ನು ದಾಟಿದ ಕ್ಷಣದಲ್ಲಿ ಪ್ರೀತಿ ಎಂಬ ನೆಲದಲ್ಲಿ ಅಡಿಯಿಟ್ಟಂತೆ. ಶುಕನಿಗೆ ಇದು ಅರಿವಿಗೆ ಬಂದದ್ದು. ತನಗೆ ಹೇಳುವುದಕ್ಕಾಗಿಯೇ ಭಾಗವತವನ್ನು ರಚಿಸಿದರೋ ಎಂಬಷ್ಟು ಪ್ರೀತಿಯಿಂದ ತಂದೆ ವ್ಯಾಸರು ಹೇಳಿದಾಗ, ಭಾಗವತವನ್ನು ಕೇಳಿದಾಗ ಇವರು ತನ್ನ ಸ್ಥಿತಿಯನ್ನೇ ಬಣ್ಣಿಸುತ್ತಿದ್ದಾರೆ. ಹಾಗೆ ಬಣ್ಣಿಸುವ ಮೂಲಕ ಇದುವರೆಗೆ ತನ್ನ ಅರಿವಿಗೆ ಬಾರದಂತಿದ್ದ ಪ್ರೀತಿಯ ಒರತೆಯೊಂದು ಹರಿಯುವಂತಾಗಿದೆ. ಆ ಒರತೆ ಮಹಾಪೂರವಾಗುತ್ತಿದೆ. ತನ್ನಲ್ಲೇ ತಾನಿದ್ದ ಮುನಿ ತನಗೆ ತಿಳಿಯದೆಯೇ ಭಾಗವತದಲ್ಲಿ ಅವ್ಯಾಜವಾದ ಪ್ರೀತಿಯನ್ನು ಸೂಸುತ್ತಿದ್ದ ಎಂಬ ರಹಸ್ಯವೊಂದು ಶುಕನಿಗೆ ತಿಳಿದು ಬಿಟ್ಟಿತು. ಆತ್ಮ ರಾಮಶ್ಚ ಮುನಯ ಕುರುವಂತಿ ಅಹೇತುಕಂ ಭಕ್ತಿಂ. ಬರಿಯ ಅರಿವು, ಬರಿಯ ಪ್ರೀತಿ, ಎರಡು ಅವ್ಯಾಜ. ಆದುದರಿಂದ ಎರಡು ಒಂದೇ ಎಂದು ಶುಕಮನಿಗೆ ಹೊಳೆಯಿತು. ಶುಕನ ಜ್ಞಾನವೆಲ್ಲ ತನ್ನ ರಸಾಲ ಮುಖವನ್ನು ತೋರಿಸುತ್ತಾ ಭಕ್ತಿಯಾಗಿ ಪರಿಣಮಿಸಿತು. ಮಾತಿಗೆ ಮೀರಿದ್ದನ್ನು ಮಾತು ನಿಜವಾಗಿ ಹಂಬಲಿಸಿದಾಗ, ಮಾತಿಗೆ ಮೀರಿದ ಆ ಪರವಸ್ತು ತನಗೆ ತಾನು ಮಾತಿಗೆ ಚಿರ ಕೃತಜ್ಞನಾಗಿರುವಂತೆ ಕಾಣಿಸುತ್ತದೆಯಂತೆ. ಶುಕಮುನಿಗೆ ಹಾಗಾಗಿ ಬಿಟ್ಟಿತು. ವಿರಕ್ತ ಮುನಿಯ ಕಣ್ಣು ತಾನಾಗಿ ಹನಿಗೂಡಿತು. ಅದಕ್ಕೆ ಕಾರಣವಾದ ಮಾತು ಧನ್ಯವಾಯಿತು ಎಂದರೆ ತಪ್ಪಿಲ್ಲವಲ್ಲ. ಆ ಗಳಿಗೆಯಲ್ಲಿ ಶೌಕಮುನಿ ವ್ಯಾಸರ ಔರಸ ಪುತ್ರನಾಗಿದ್ದನು. ವ್ಯಾಸರ ಮಾನಸ ಪುತ್ರನಾದ. ವ್ಯಾಸರ ಹುಡುಕಾಟ ಸಾರ್ಥಕವಾಯಿತು. ಅವರು ಶುಕನನ್ನು ಮತ್ತೊಮ್ಮೆ ಪಡೆದರು. ವೇದದಲ್ಲಿ ಪ್ರಾಚೀನ ನೂತನ ಎನ್ನುವಾಗ ಈ ಮಾನಸ ಪುತ್ರತ್ವವನ್ನು ಸೂಚಿಸಿದ್ದರೇನು? ವ್ಯಾಸರು ಭಾಗವತವನ್ನು ಶುಕನಿಗೆ 7 ದಿವಸ, 1 ಸಪ್ತಾಹ ಹೇಳಿರಬೇಕು. ಬದುಕೇ 1 ಸಪ್ತಾಹ ಚಕ್ರ. 8ನೇ ದಿನಕ್ಕೆ ಬೇರೆ ಹೆಸರೇ ಇಲ್ಲವಲ್ಲ. ಈ ಕಿರಿದಾದ ಆಯುಷ್ಯದಲ್ಲಿ 7 ದಿನಗಳ ತೀವ್ರ ಮನನ ಸಾಕು ಬದುಕಿನ ನಿಜವಾದ ಕಾಣ್ಕೆಗೆ. ಆ 7 ದಿನಗಳ ಕಾಲ ಅದುವರೆಗೆ ಗಾಳಿಯಂತೆ ಸದಾ ಗತಿಯಾಗಿ ಅಲೆಯುತ್ತಿದ್ದ ಶುಕನೆಂಬ ಅವಧೂತ ಅಲ್ಲಾಡದೆ ಒಂದೆಡೆ ಕುಳಿತಿದ್ದ. ಭಾಗವತ ಕೇಳುತ್ತ ಅಪ್ಪ ಮಗ ಇಬ್ಬರು 12 ಸ್ಕಂದಗಳಲ್ಲಿ ಹರಡಿರುವ ಭಾಗವತದ ವಿಸ್ತಾರ ಕಥನ ಮುಗಿದ ಮೇಲೆ ಮತ್ತೆ ಶುಕಮುನಿ ಹೊರಟು ಬಿಟ್ಟ. ಈಗ ಶುಕಮುನಿಯ ಅಲೆದಾಟಕ್ಕೆ ಬೇರೆಯೇ ಒಂದು ಬಣ್ಣ, ಬೇರೆಯೇ ಒಂದು ರಸ ಬಂದು ಬಿಟ್ಟಿತ್ತು. ಅವನಲ್ಲಿ ಪ್ರೀತಿಯ ಪೂರ್ಣ ಕುಂಭ ತುಳು ತುಳುಕುತ್ತಾ ಇತ್ತು. ಅವನಲ್ಲಿ ಮನುಷ್ಯರನ್ನು ಸರ್ವ ಮಿತ್ರರನ್ನಾಗಿಸುವ ಈ ಅಲೌಕಿಕ ರಸವನ್ನು ಯಾವ ಪಾತ್ರದಲ್ಲಿ ತುರಿಯಲಿ ಎಂಬ ಉದ್ವೇಗ ಭರಿತ ಹುಡುಕಾಟವಿತ್ತು. ಎದೆ ಬರಿದಾದರೂ ಒಂದು ಉದ್ವೇಗ, ಎದೆ ತುಂಬಿದಾಗಲೂ ಒಂದು ಉದ್ವೇಗ. ಈ ಬದುಕಿಗೆ ಉದ್ವೇಗದ ಮೇಲೆ ಎಂತಹ ಮೋಹ! ಶುಕಮುನಿ ತನಗೆ ಹೋಗಡುವವರನ್ನು ಹುಡುಕುತ್ತಾ ಹೊರಟಂತೆ ಇತ್ತು. ಶುಕನ ಈ ಪರಿವರ್ತನೆ ಅದು ಹೇಗೆ ಜನಕ್ಕೆ ತಿಳಿದು ಹೋಗುತ್ತದೋ. ಶುಕನನ್ನು ಬಹಳ ಮಂದಿ ಹಿಂಬಾಲಿಸತೊಡಗಿದರಂತೆ.
ಋಷಿಗಳು, ಸಾಧಕರು, ಜಿಜ್ಞಾಸುಗಳು, ಕುತೂಹಲಿಗಳು, ಸ್ತ್ರೀಯರು ಕೂಡ. ಮೌನಿಯ ನಾಲಗೆಯಲ್ಲಿ ಸ್ಫಟಿಕದ ಶಲಾಕೆ ಎಂತ ಪಾರದರ್ಶಕ ಮಾತು ಮೂಡುತ್ತಿತ್ತು. ಭಕ್ತಿ ಎಂದರೆ ಒಂದು ಜನ ಆಂದೋಲನವಯ್ಯ. ಶುಕನ ಅಲೆದಾಟ ಅವನನ್ನು ಪರಿವಾರದ ಜೊತೆಗೆ ಗಂಗಾ ತೀರದತ್ತ ಒಯ್ದಿತ್ತು. ಅದೇ ಗಂಗಾ ತೀರದಲ್ಲಿ ನಾಡಿನ ದೊರೆಯಾದ ಪರೀಕ್ಷಿತ್ ರಾಜ ಪ್ರಾಯೋಪವೇಶಕ್ಕೆ ಎಂದರೆ ಸಾವಿಗೆ ತನ್ನನ್ನು ಸಿದ್ಧ ಮಾಡಿಕೊಳ್ಳುತ್ತಿದ್ದ. ದೊರೆಗೆ ಕುಪಿತ ಋಷಿಯೊಬ್ಬ ಶಾಪ ಕೊಟ್ಟು ಬಿಟ್ಟಿದ್ದ, ಇನ್ನು 7 ದಿನ ನೀನು ಬದುಕಿರುತ್ತಿ ಅಷ್ಟೇ, 7ನೆಯ ದಿನ ಸೂರ್ಯ ಕಮ್ತುವಾಗ ನಿನ್ನ ಬದುಕು ಮುಗಿಯಬೇಕು, ಸಪ್ತಾಹಂ ಜೀವಿತಾವಧಿ. ಈ ಶಾಪ ಸಿಕ್ಕಿದ್ದೇ ಒಂದು ಕತೆ, ಅದನ್ನು ಮತ್ತೆ ನೋಡೋಣ. ಹೀಗೆ ಸಾವು ವಾರಾಂತ್ಯದಲ್ಲಿ ಕಾದಿದೆ ಎಂದು ತಿಳಿದು ಬರುವುದು ಶಾಪವೇ ಏಕಾಗಬೇಕು, ವರವೇಕಾಗಬಾರದು. ಶಾಪವನ್ನು ದೊರೆಯಂತೂ ಸ್ವೀಕಾರ ಮಾಡಿದ್ದ. ತಲೆಬಾಗಿ ಸಾವು ಗಂಗೆಯ ದಡದಲ್ಲಿ ಬಂದರಾದೀತೆಂದು ಅಲ್ಲಿ ಬಿಡಾರ ಹೂಡಿದ್ದ. ತನ್ನ ನಿರಂತರ ಹರಿವಿನಲ್ಲಿ ಅದೆಷ್ಟು ಸಾವುಗಳನ್ನು ಕಂಡಿದ್ದಳೋ ಜೀವನದಿ ಗಂಗೆ. ದೊರೆಯಾದ್ದರಿಂದ ಅವನ ಜೊತೆ ತುಂಬಾ ಜನ, ಎಲ್ಲರಲ್ಲೂ ಹೇಳಲಾಗದ ಒಂದು ಉದ್ವೇಗ. ದೊರೆ ಏನು ಮಾಡಿದರೂ ಅದು ದೊಡ್ಡ ಆಚರಣೆಯಲ್ಲವೇ? ಹೀಗೆ ಗಂಗೆಯ ದಡದಲ್ಲಿ ಶುಕಮುನಿ ಮತ್ತು ಪರೀಕ್ಷಿತ್ ರಾಜ ಮೊದಲ ಬಾರಿಗೆ ಸಂಧಿಸಿದರು. ಯಾವ ಬಾರಿಗೆ? ಮೊದಲ ಬಾರಿಗೆ ಒಬ್ಬರನ್ನೊಬ್ಬರು ನೋಡಿದರು. ಶುಕನಾದರೂ ಮಹಾಕವಿಯಾದ ವ್ಯಾಸರ ಜ್ಞಾನದ ಉತ್ತರಾಧಿಕಾರಿ, ಪರೀಕ್ಷಿತ್ ರಾಜ ವ್ಯಾಸರ ಮಹಾಕೃತಿಯಾದ ಮಹಾಭಾರತದ ನಾಯಕರ ಪಾಂಡವರ ವಂಶದ ಗುಡಿ. ಈಗಲಂತೂ ಶಾಪಗ್ರಸ್ತ, ಇತಿಹಾಸವೇ ಶಾಪಗ್ರಸ್ತವಾದಂತೆ. ಮಹಾಭಾರತವನ್ನು ರಚನೆ ಮಾಡಿಯೂ ವ್ಯಾಸರದ್ದು ಕೂಡ ಇಲ್ಲವಾಗಿರಲಿಲ್ಲ, ಹೆಚ್ಚೆ ಆಗಿತ್ತು. ಅದು ಆ ಇತಿಹಾಸದ ಪ್ರಭಾವವೇ ಇರಬಹುದು. ಈಗ ಆ ಇತಿಹಾಸವನ್ನೇ ಇನ್ನೊಂದು ದೃಷ್ಟಿಯಿಂದ ನೋಡುವಂತೆ ಶುಕಮುನಿ ದೊರೆಯನ್ನು ನೋಡುತ್ತಿದ್ದ. ಇತಿಹಾಸಕ್ಕೆ ಒಳಪಟ್ಟು ಒಳಪಡದಂತೆ ಇದ್ದ ಈ ಕುಡಿ ಮೀಸೆಯ ಜ್ಞಾನಿಯನ್ನು ಬದುಕಿನ ಕೊನೆಯ ಅಂಕಕ್ಕೆ ಸಿದ್ಧನಾದ ದೊರೆ ಕೂಡ ನೋಡುತ್ತಿದ್ದ. ಮೇಲ್ನೋಟಕ್ಕೆ ಎಂಥ ವೈದೃಶ್ಯ, ಆದರೆ ಆಳದಲ್ಲಿ ಎರಡು ಉದ್ವೇಗಗಳಿಗೂ ಪರಸ್ಪರ ಗುರುತು ಹತ್ತಿತು. ಅದು ಪ್ರೇಮ ಮೂಡಿದ ಗಳಿಗೆ. ಈ ಹಂತದಲ್ಲಿ ಭಾಗವತಕ್ಕೆ ಶುಕನನ್ನು ಬಾಯಿ ತುಂಬ ಬಣ್ಣಿಸದೆ ನೆಮ್ಮದಿ ಇಲ್ಲವಾಗಿದೆ. ಪೂರ್ತಿ ಬಯಲಾದ ದಿಗಂಬರ ಮುನಿಯನ್ನು ಕಂಡಾಗ ಏನೋ ಅತ್ಯಮೂಲ್ಯವಾದುದನ್ನು ಈತ ಅಡಗಿಸಿಟ್ಟುಕೊಂಡಿರುವಂತೆ ಭಾಗವತಕ್ಕೆ ಅನ್ನಿಸುತ್ತದೆ. ಶುಕನ ಬಣ್ಣನೆಗೆ ಮೀಸಲಾದ 4 ಧನ್ಯ ಹಾಡುಗಳಿವೆ. ಈ ವರ್ಣನೆ ಕೃಷ್ಣನ ವರ್ಣನೆಯನ್ನು ಹೋಲಿಯೇ ಹೋಲುತ್ತದೆ. ಹೇಗಿದ್ದ ಶುಕಮುನಿ? 16 ವರುಷದ ತಾರುಣ್ಯ, ಪಾದದಿಂದ ಹಿಡಿದು ಕೆನ್ನೆಯ ತನಕ ಎಲ್ಲ ಅಂಗಗಳಲ್ಲೂ ಅಷ್ಟು ಸುಕುಮಾರ, ಅಷ್ಟು ಮುದ್ದು. ಸುಕುಮಾರ ಪಾದಕರೋರು ಬಾಹುಂಸ ಕಪೋಲ ಗಾತ್ರಂ, ಸೌಕುಮಾರ್ಯವೇ ಬೆಳೆಯುತ್ತ ಹೋದಂತೆ. ಬಾಗಿದ ಹುಬ್ಬುಗಳ ಚೌಕಟ್ಟಿನ ಕೆಳಗೆ ಚಿತ್ರ ಬರೆದಂತೆ ಮುಖ. ಆ ಮುಖವನ್ನು ಆಗಾಗ್ಗೆ ಮುತ್ತುವ ವಿಕೀರ್ಣ ಕೇಶರಾಶಿ, ಮೋಡಗಳು ಚಂದಿರನ ಜೊತೆ ಚಿನ್ನಾಟವಾಡಿದಂತೆ. ಆ ಕಣ್ಣುಗಳು ಲೋಕವನ್ನು ಮೀರಿ ಆಚೆಗೆ ನೋಟ ನೆಟ್ಟಿರಬೇಕಾದರೆ ಎಷ್ಟು ವಿಶಾಲವಾಗಿರಬೇಡ. ಆ ಕೊರಳು ಅದು ಶಂಖದ ಸುಳಿ. ತುಟಿಗಳಲ್ಲಿ ಸ್ವಲ್ಪವೇ ಬಿರಿದಿರುವ ನಸುನಗು. ಸ್ತ್ರೀಯರಿಗೆ ಆ ನಗುವನ್ನು ಎಷ್ಟು ನೋಡಿದರೂ ಸಾಲದು ಎನ್ನುವುದಕ್ಕೆ ಭಾಗವತ ಮರೆಯುವುದಿಲ್ಲ. ಸ್ತ್ರೀಣ ಮನೋಜ್ಞಂ ರುಚಿರ ಸ್ಮಿತೇನ. ಏನು, ವ್ಯಾಸರಿಂದ ಭಾಗವತವನ್ನು ಕೇಳಿ ಶುಕಮುನಿ ಕೃಷ್ಣನೇ ಆಗಿಬಿಟ್ಟನೋ ಹೇಗೆ? ಹೋ, ತಲೆಯಲ್ಲಿ ನವಿಲುಗರಿ, ಕೊಳಲು, ಪೀತಾಂಬರ, ಈ 3 ಗುರುತುಗಳಿಲ್ಲ. ಹಿಂದೇಕೆ ಈ 3ನ್ನು ಬಿಟ್ಟು ಬಂದ ಎಂದು ಹೆಂಗಸರು ತಮ್ಮಲ್ಲೇ ಪಿಸು ಮಾತಾಡಿಕೊಂಡರೆಂದು ಭಾಗವತ ಹೇಳುವುದಿಲ್ಲ ಅಷ್ಟೇ. ಹೀಗೆ ಕೃಷ್ಣನನ್ನು ನೆನಪಿಸುವಂತೆ ಶುಕನನ್ನು ಬಣ್ಣಿಸುವುದು ಒಂದು ಅರ್ಥಪೂರ್ಣ ಸಂದರ್ಭ. ಅದನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ನೋಡೋಣ. ಇಂಥ ಶುಕನನ್ನು ಕಂಡು ಪರೀಕ್ಷಿತ್ ರಾಜನಿಗೆ ಆಶ್ಚರ್ಯ, ಸಂತೋಷ ಮತ್ತು ದುಗುಡ ಹೆಚ್ಚಳದಲ್ಲಿ ಉಂಟಾದವು, ಏಕಕಾಲದಲ್ಲಿ ಉಂಟಾದವು. ಇವರಿಬ್ಬರು ಹೀಗೆ ಪರಸ್ಪರ ನೋಡುವುದನ್ನು ಇನ್ನೇನು ಇನ್ನೆರಡು ಕಣ್ಣುಗಳು ಪರವಶವಾಗಿ ನೆಟ್ಟಿಸುತ್ತಿದ್ದವು. ಅದು ನಮ್ಮ ಸೂತ ಪುರಾಣಿಕನದು. ಅವನು ದೊರೆಯ ಪರಿವಾರದಲ್ಲಿ ಸೇರಿಕೊಂಡಿದ್ದ. ಸಾವು ಖಚಿತವಾದವನಿಗೆ ಮಾತಿನಲ್ಲಿ ರುಚಿ ಉಂಟಾಗುವುದು ಹೇಗೆ ಎಂಬ ದುಗುಡದಲ್ಲಿದ್ದ ಸೂತ ಪುರಾಣಿಕ. ಶುಕನನ್ನು ಕಂಡು ಹೀಗೆಂದು ಹೇಳಲಾಗದ ಕಾರಣಕ್ಕೆ ಅವನ ಮನಸ್ಸಿಗೆ ಒಂದು ಗೆಲುವಿನ ಭಾವ ಉಂಟಾಗಿರಬೇಕು. ದೊರೆ ಶುಕನನ್ನು ಸತ್ಕರಿಸಿದ. ಇವರಿಬ್ಬರ ಸುತ್ತ ಏನೋ ನಿರೀಕ್ಷೆಯುಂಟಾದಂತೆ ಜನ ಸಭೆಗೂಡಿತು. ಇಬ್ಬರಿಗೂ ಲೋಕಾಂತವೇ ಏಕಾಂತ. ಈಗ ತನ್ನ ಅಂತಃಕರಣದಲ್ಲಿ ಕಾಡುತ್ತಿದ್ದ ಪ್ರಶ್ನೆಯೊಂದನ್ನು ದೊರೆ ಶುಕಮುನಿಯ ಮುಂದಿಟ್ಟ. ಅವನನ್ನು ಕಾಡುತ್ತಿದ್ದ ಪ್ರಶ್ನೆ ಇದು: ಪುರುಷಸ್ಯೇಹ ಯತ್ಕಾರ್ಯಂ ಮ್ರಿಯಮಾಣಸ್ಯ ಸರ್ವಥ. ಸಾವು ಎಂಬುದು ಕಟ್ಟಿಟ್ಟ ಬುತ್ತಿಯಾಗಿರುವ ಈ ಬಾಳಿನಲ್ಲಿ ಮನುಷ್ಯ ಜೀವಿ ನಿಜಕ್ಕೂ ಮಾಡಬೇಕಾಗಿರುವುದು ಏನು? ಪ್ರಶ್ನೆ ಬರೀ ಬೌದ್ಧಿಕ ಕುತೂಹಲದ ಪ್ರಶ್ನೆ ಅಲ್ಲ. ಪ್ರಶ್ನಿಸುತ್ತಿರುವ ದೊರೆಗೆ ಸಾವಿನ ಬುತ್ತಿ ನಿಜಕ್ಕೂ ಬಿಚ್ಚಿಕೊಂಡಿದೆ. 16 ವರ್ಷದ ಮುನಿ ಇದಕ್ಕೆ ಉತ್ತರಿಸಬೇಕು. ಶುಕನಿಗೆ ಅನ್ನಿಸಿತು, ತಾನು ಹೇಳಲೇಬೇಕೆಂದಿರುವುದನ್ನು ಬಿಚ್ಚಿಡುವಂತೆ ಅದರ ಒಡಲಿನಿಂದ ಈ ಪ್ರಶ್ನೆ ಹುಟ್ಟಿಕೊಂಡಿದೆ. ಮರುಕ್ಷಣ ಅನ್ನಿಸಿತು, ಬದುಕಿಗೆ ಈ ಪ್ರಶ್ನೆಯೊಂದು ಬ್ರಹ್ಮಾಸ್ತ್ರವಿದ್ದಂತೆ. ಶುಕಮುನಿಯ ನಸು ನಗು ಇನ್ನಷ್ಟು ಅರಳಿಕೊಂಡಿತು.
ತಂದೆ ವ್ಯಾಸರು ಹೇಳಿದ ಪರೀಕ್ಷಿತನ ಜನನ ಕತೆ ಮುನಿಯ ಮನದಲ್ಲಿ ಮಿಂಚಿತು. ತನ್ನ ಒಡಲಿನಲ್ಲಿರುವ ಮಗುವನ್ನು ತಾಯಿಗೆ ನೋಡಲು ಸಾಧ್ಯವಾಗುವುದಾದರೆ ಆಕೆ ಹೇಗೆ ನೋಡಬಹುದು? ಹಾಗೆ ಅಂತ ಪ್ರೇಮ ಸೂಸುವ ನೋಟದಿಂದ ಶುಕ ದೊರೆಯನ್ನೊಮ್ಮೆ ನೋಡಿದ. ಪರೀಕ್ಷಿತನ ಹಿನ್ನೆಲೆಯಲ್ಲಿತ್ತು ಬ್ರಹ್ಮಾಸ್ತ್ರದ ಕತೆ. ಮಹಾಭಾರತ ಯುದ್ಧದ ಕೊನೆಯ ಕ್ಷಣಗಳ ಕಥೆಯಿಂದ ಭಾಗವತ ತೊಡಗುತ್ತದೆ. ಅದು ದ್ರೋಣಪುತ್ರನಾದ ಅಶ್ವತ್ಥಾಮನ ದ್ವೇಷ ದಾರುಣವಾದ ಕೊಲೆ ಗೆಲಸದ ಕತೆ. ದುರ್ಯೋಧನ ತೊಡೆಮೆರಿದು ಬಿದ್ದ ಮೇಲೆ ಅವನ ಪಾಂಡವ ದ್ವೇಷವನ್ನೆಲ್ಲಾ ತಾನು ಬಳುವಳಿ ಪಡೆದವನಂತೆ ಈ ಅಶ್ವತ್ಥಾಮ ಹುಚ್ಚನಂತೆ ಕೆರಳಿ ನಿಂತಿದ್ದ. ನಿಜಕ್ಕೂ ಧರ್ಮರಾಯ ದ್ರೋಣರನ್ನು ನಿವಾರಿಸುವುದಕ್ಕಾಗಿ ಅಶ್ವತ್ಥಾಮೋ ಹತಃ ಎಂದಿದ್ದನಲ್ಲ, ಆಗ ಅಶ್ವತ್ಥಾಮ ಸತ್ತಿದ್ದರೆ ಒಳ್ಳೆಯದಿತ್ತು, ಹಾಗೆ ದುರ್ಯೋಧನನಿಗೂ ಅನ್ನಿಸಿರಬಹುದು. ಕ್ಷತ್ರಿಯೋಪಜೀವಿಯಾಗಿದ್ದ ಈ ಬ್ರಾಹ್ಮಣ ಇರುಳು ಶಿಬಿರದಲ್ಲಿ ಮಲಗಿದ್ದ ದ್ರೌಪದಿಯ ಮಕ್ಕಳ ತಲೆ ತರಿದು ತಂದ. ತೊಡೆ ಕಳೆದುಕೊಂಡು ಸಾಯುತ್ತಿರುವ ದುರ್ಯೋಧನ ಇಲ್ಲದ ಮಡಿಲಿನಲ್ಲಿ ಆ ತಲೆಗಳನ್ನು ಹಾಕುವುದಕ್ಕೆ ಇಷ್ಟು ಸಾಲದೆಂಬಂತೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ಯುದ್ಧದ ಕೊನೆಯಲ್ಲಿ ನಾಯಕ ಸುನೀಗಿದ ಮೇಲೆ ಇವನದು ಬ್ರಹ್ಮಾಸ್ತ್ರ ಪ್ರಯೋಗ. ಕೃಷ್ಣಾರ್ಜುನರು ಇದನ್ನೆಲ್ಲ ನಿವಾರಿಸಿದರು. ಆದರೂ ಅಶ್ವತ್ಥಾಮನಿಗೆ ಉಪಸಂಹಾರವಿಲ್ಲ. ಕೊನೆಯದಾಗಿ ಅಭಿಮನ್ಯುವಿನ ಮಡದಿ ತುಂಬಿದ ಬಸರಿ ಉತ್ತರೆಯನ್ನು ಲಕ್ಷಿಸಿ ಬ್ರಹ್ಮಾಸ್ತ್ರವನ್ನು, ಅದು ಬ್ರಹ್ಮ ಶಿರೋಸ್ತ್ರವಂತೆ, ಪ್ರಯೋಗ ಮಾಡಿದ. ಉತ್ತರೆಯ ಒಡಲಲ್ಲಿ ಪರೀಕ್ಷಿತ ಬೆಳೆಯುತ್ತಿದ್ದ. ಪ್ರಯೋಗ ಮಾಡಿದ್ದಾದರೂ ಎಂಥ ಹೊತ್ತಿನಲ್ಲಿ? ಯುದ್ಧದಲ್ಲಿ ಮೃತರಾದವರಿಗೆ ಅವರಲ್ಲಿ ಅಭಿಮನ್ಯುವು ಒಬ್ಬ, ಗಂಗೆಯಲ್ಲಿ ಕಂಬನಿಯ ತರ್ಪಣ ಕೊಡುವ ಹೊತ್ತು. ಆಗ ಉತ್ತರೆ ಗೋಳಿಡುತ್ತಾ ಅಸ್ತ್ರದ ಆಘಾತಕ್ಕೆ ಬೆದರಿ ಓಡಲಾರದೆ ಓಡುತ್ತಾ ಕೃಷ್ಣನ ಬಳಿ ಬಂದು ಬೇರೆ ಯಾರ ಬಳಿಯೂ ಅಲ್ಲ, ಮೊರೆ ಇಟ್ಟಳು. ಲೋಕದ ಎಲ್ಲ ತಾಯಿಯಂದಿರ ಮೊರೆ ಅದು. ತನಗೆ ಏನು ಬೇಕಾದರೂ ಆಗಲಿ, ಆದರೆ ಮಗ ಬದುಕಲಿ. ಕೃಷ್ಣನಂತ ಕೃಷ್ಣನಿಗೆ ತನ್ನ ಬಾಲ್ಯವೊಮ್ಮೆ ಮನದಲ್ಲಿ ಸುಳಿದಿರಬೇಕು. ತಾನು ಹುಟ್ಟಬೇಕಾದರೆ ಎಷ್ಟು ಮಕ್ಕಳನ್ನು ಹಂಸ ಕೊಂದಿದ್ದ, ಎಷ್ಟು ಮಕ್ಕಳು ಸತ್ತು ತಾನು ಹುಟ್ಟಿದೆ. ಆ ಎಲ್ಲ ಮಕ್ಕಳ ತಾಯಂದಿರ ದುಃಖ ಉತ್ತರೆಯ ದುಃಖದಲ್ಲಿದ್ದಂತೆ ಕೃಷ್ಣನಿಗೆ ಅನ್ನಿಸಿತು. ಹೌದು, ಈ ಮಗುವನ್ನು ಪರೆಯುವುದು ತನ್ನ ಕರ್ತವ್ಯ. ಈ ಅಶ್ವತ್ಥಾಮನಾದರೂ ಎಂಥವ? ಇನ್ನು ಹುಟ್ಟದ ಮಗುವಿಗೆ ಈತ ಬಾಣ ಎಸೆಯಬಲ್ಲನಂತೆ. ಇದು ಏಕಾಗ್ರತೆಯ ಕೇಡು. ಅರಿವಿನ ಕೇಡಿನಂತೆ ಈ ಏಕಾಗ್ರತೆಯ ಕೇಡು ಕೂಡ. ಇವನನ್ನು ಪಡೆದ ತಾಯಿ ತಂದೆಗೆ ಇದು ಇವನ ಕೊಡುಗೆ. ಅಯ್ಯೋ, ಈ ಅಶ್ವತ್ಥಾಮನಿಗೆ ಹಾಲು ಕುಡಿಸಲೆಂದು ಹಸ್ತಿನಾವತಿಯ ಕ್ಷತ್ರಿಯರಲ್ಲಿ ವೃತ್ತಿ ಮಾಡಿದ ದ್ರೋಣನ ವಿಧಿಯೇ. ಈಗ ತನ್ನ ಸುದರ್ಶನವನ್ನು ಕೃಷ್ಣ ಕೈಗೆತ್ತಿಕೊಂಡ. ಮಗುವನ್ನು ತಾಯಿಯನ್ನು ಇಬ್ಬರನ್ನು ಕಾಪಾಡಿದ. ಇಬ್ಬರು ಹೋಗಲಿ ಎಂದು ಪ್ರಯೋಗ ಮಾಡಿಬಿಟ್ಟ ಬ್ರಹ್ಮಾಸ್ತ್ರ ಅದು. ಇಬ್ಬರನ್ನು ಕಾಪಾಡಿದ ಕೃಷ್ಣ ದೊಡ್ಡ ಹತ್ಯಾಕಾಂಡವೊಂದರ ಕೊನೆಯಲ್ಲಿ. ಹಾಗೆ ಕಾಪಾಡುವ ಸಂದರ್ಭದಲ್ಲಿ ಉತ್ತರೆಯ ಗರ್ಭದಲ್ಲಿರುವಂತೆಯೇ ಮಗು ಪರೀಕ್ಷಿತನಿಗೆ ಅಂಗುಷ್ಟ ಪ್ರಮಾಣದ ಪುರುಷನಾಗಿ ಕೃಷ್ಣ ಕಾಣಿಸಿಕೊಂಡಿದ್ದ. ಅದು ಇನ್ನು ಹುಟ್ಟದ ಮಗುವಿಗೆ ಹತ್ತಿದ ಗುರುತು. ಅದು ಜನ್ಮಾಂತರಗಳಲ್ಲೂ ಮರೆಯದು. ಅಂಗುಷ್ಟ ಎಂದರೆ ಹೆಬ್ಬೆರಳು, ಹೆಬ್ಬೆರಳಿನ ಪ್ರಮಾಣದ ಪುರುಷ ವಿಗ್ರಹ. ಮಕ್ಕಳು ಹುಟ್ಟಿದ ಮೇಲೆ ಹೆಬ್ಬೆರಳು ಚಿಪ್ಪುವುದು ಇದಕ್ಕೆ ಏನು? ಆಗ ಪರೀಕ್ಷಿತನಿಗೆ ಕೃಷ್ಣ ಹಾಗೆ ಕಣ್ಣ ಮುಂದೆ ನಿಂತಿದ್ದ. ಈಗ ಮತ್ತೊಮ್ಮೆ ಬಂದಿದೆ ಜೀವನ್ ಮರಣ ಪ್ರಶ್ನೆ. ಪ್ರಶ್ನೆ ಎಂಬ ಬ್ರಹ್ಮಾಸ್ತ್ರ ಕಾಡುತ್ತಲೇ ಇದೆ. ಸಾವೆಂಬುದು ಕಟ್ಟಿಟ್ಟ ಬುತ್ತಿಯಾಗಿರುವ ಈ ಬಾಳಿನಲ್ಲಿ ಮನುಷ್ಯ ಜೀವಿ ನಿಜವಾಗಿ ಮಾಡಬೇಕಾದದ್ದು ಏನು? ಆಗ ಕೃಷ್ಣ, ಈಗ ಶುಕಮುನಿ ಪರೀಕ್ಷಿತನ ಕಣ್ಣ ಮುಂದೆ ನಿಂತಿದ್ದಾನೆ. ಇನ್ನು ಹುಟ್ಟದ ಮಗುವಿನ ಮುಗ್ಧತೆಯೇ ಮುಂದೆ ನಿಂತಂತಿದೆ. ಒಡಲಿನಲ್ಲಿರುವ ಮಗುವಿಗೆ ಅಲ್ಲೇ ಕಾಣಿಸಿಕೊಳ್ಳಬೇಕಾದರೆ ಕಾಣಿಸಿಕೊಳ್ಳುವವನಿಗೆ ಅದೇ ಅಜಾತ ಮುಗ್ಧತೆ ಇರಬೇಕಲ್ಲ. ಪರೀಕ್ಷಿತ್ ರಾಜ ಏನು ತನ್ನನ್ನೇ ನೋಡುತ್ತಿದ್ದಾನೋ? ತನ್ನ ಇಷ್ಟ ದೈವ ಕೃಷ್ಣನನ್ನು ನೋಡುತ್ತಿದ್ದಾನೋ? ಶುಕಮುನಿಯನ್ನು ನೋಡುತ್ತಿದ್ದಾನೋ? ಭಾಗವತಕ್ಕೆ ಶುಕಮುನಿಯನ್ನು ಕೃಷ್ಣನಂತೆ ಬಣ್ಣಿಸದಿರುವುದು ಅಸಾಧ್ಯ. ಮುಂದಿನ ಭಾಗ ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.